ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಅರಣ್ಯದಲ್ಲಿದ್ದ ಋಷಿಗಳನ್ನು ಸಂದರ್ಶಿಸಿದ್ದು ಎಂಬ ಅರಣ್ಯ ಕಾಂಡದ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಮುಂದೆ ಅತ್ರಿ ಅನಸೂಯೆಯರನ್ನು ಸಂದರ್ಶಿಸಿ ತದನಂತರ ಋಷಿಗಳೊಡನೆ ದಂಡಕಾರಣ್ಯವನ್ನು ಪ್ರವೇಶಿಸುತ್ತಾನೆ. ಈ ಪ್ರಕಾರದಲ್ಲಿ ಶ್ರೀರಾಮನು ನಿತ್ಯಾನಂದ ಸ್ವರೂಪನಾಗಿ ಸೀತಾ ಲಕ್ಷ್ಮಣರನ್ನು ಕೂಡಿಕೊಂಡು ದಂಡಕಾರಣ್ಯವನ್ನು ಪ್ರವೇಶಿಸಿ ಅಲ್ಲಿ ನಿತ್ಯ ವಾಸಿಗಳಾಗಿದ್ದ ಮಹಾತ್ಮರಾದ ಋಷಿಗಳ ಆಶ್ರಮವನ್ನು ಕಂಡನು. ಅದು ಅಂತರಿಕ್ಷ ಮಾರ್ಗದಲ್ಲಿ ಅತ್ಯಂತ ಕಾಂತಿಯುಕ್ತವಾದ ಸೂರ್ಯಮಂಡಲದಂತೆ ಬ್ರಹ್ಮ ತೇಜಸ್ಸಿನಿಂದ ಪರಿಪೂರ್ಣವಾಗಿ ಸಮಸ್ತ ಪ್ರಾಣಿಗಳಿಗೂ ಆಶ್ರಯವಾದ ಪರ್ಣಶಾಲೆಗಳಿಂದ ಮನೋಹರವಾಗಿತ್ತು. ಮೃಗ ಪಕ್ಷಿ ಸಮೂಹಗಳಿಂದ ಇಟ್ಟೆಣಿಸಿ ಅತ್ಯಂತ ವಿಶಾಲವಾದ ಅಗ್ನಿಹೋತ್ರದ ಮನೆಗಳಿಂದ ತುಂಬಿತ್ತು. ಕೃಷ್ಣಾಜಿನ ಹೋಮಯೋಗ್ಯವಾದ ಸಮಿತ್ತು ದರ್ಭೆ ದೇವಪೂಜಾರ್ಥವಾಗಿ ತಂದ ಪವಿತ್ರವಾದ ಪುಣ್ಯ ತೀರ್ಥೋದಕ ಇವುಗಳಿಂದ ಪರಿಪೂರ್ಣವಾದ ಪೂರ್ಣ ಕಲಶಗಳು ಕಂದಮೂಲ ಫಲಗಳು ಇತ್ಯಾದಿಗಳಿಂದ ಮೆರೆಯುತ್ತಿತ್ತು. ಅತ್ಯಂತ ಸ್ವಾದುವಾದ ಫಲಗಳಿಂದಲೂ ಮನೋಹರವಾದ ವೃಕ್ಷಗಳಿಂದಲೂ ಹೋಮಧೂಮಗಳಿಂದಲೂ ವೈಶ್ವದೇವತಾರ್ಥವಾದ ಬಲಿಗಳಿಂದಲೂ ಋಷಿಕುಮಾರರು ಅಭ್ಯಾಸ ಮಾಡುವ ವೇದ ಘೋಷಗಳಿಂದಲೂ ಪುಷ್ಪಿತವಾದ ತಾವರೆ ಕೊಳಗಳಿಂದಲೂ ಮನೋಹರವಾಗಿತ್ತು. ಕಂದಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಜಿತೇಂದ್ರಿಯರಾಗಿ ಕೃಷ್ಣಾಜಿನ ನಾರುಬಟ್ಟೆಗಳನ್ನು ಧರಿಸಿಕೊಂಡು ತಮ್ಮ ತಪಸ್ಸಾಮರ್ಥ್ಯದಿಂದ ಸೂರ್ಯಾಗ್ನಿಗಳ ಕಾಂತಿಗೆ ಸಮಾನವಾದ ತೇಜಸ್ಸುಳ್ಳವರು, ಆಹಾರ ನಿಯಮವುಳ್ಳವರು, ಮಹಾತ್ಮರು, ವೃದ್ಧರು ಆದ ಋಷಿಗಳಿಂದ ಇಟ್ಟಣಿಸಿತ್ತು. ಸಾಕ್ಷಾತ್ ಬ್ರಹ್ಮಲೋಕದಂತೆ ಅತಿ ಮನೋಹರವಾಗಿ ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರಿಂದ ಪರಿಪೂರ್ಣವಾಗಿದ್ದ ಆ ಋಷಿಗಳ ಆಶ್ರಮವನ್ನು ಕಂಡು ಶ್ರೀರಾಮನು ಹರ್ಷದಿಂದ ಬಿಲ್ಲಿನ ಹೆದೆಯನ್ನಿಳಿಸಿಕೊಂಡು ಪ್ರವೇಶಿಸಿದನು. ಆ ತಪೋವನದಲ್ಲಿದ್ದ ಋಷಿಗಳು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕಂಡು ಶರತ್ಕಾಲದ ಪೂರ್ಣಿಮೆಯಲ್ಲಿ ಉದಯಾಚಲವನ್ನೈದಿದ ಚಂದ್ರನಂತೆ ಅತಿ ಪ್ರಕಾಶದಿಂದ ಶೋಭಿಸುತ್ತಿದ್ದ ಆತನು ಯಾರೆಂದು ತಮ್ಮೊಳಗೆ ತಾವೇ ಯೋಚಿಸುತ್ತಾ ಆತನನ್ನು ಎದುರುಗೊಂಡು ಆಶೀರ್ವದಿಸಿದರು. ಆತನ ಮುಖ ಕಾಂತಿಯನ್ನು, ಸೊಬಗನ್ನು, ಪ್ರಸನ್ನತೆಯನ್ನು, ಅತ್ಯಂತ ಮನೋಹರವಾದ ಆಕಾರವನ್ನು ಕಂಡು ಆಶ್ಚರ್ಯಪಟ್ಟು ಅವನನ್ನು ತಮ್ಮ ಪರ್ಣಶಾಲೆಗೆ ಕರೆದುಕೊಂಡು ಹೋದರು. ಪೀಠವನ್ನು ಕೊಟ್ಟು ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಕಂದಮೂಲ ಫಲಾಹಾರಗಳನ್ನು ಅರ್ಪಿಸಿ ರಾಮನ ವೃತ್ತಾಂತವನ್ನರಿತುಕೊಂಡು ಹೀಗೆಂದರು. ಎಲೈ ಶ್ರೀರಾಮನೇ, ಲೋಕದಲ್ಲಿ ಧರ್ಮ ಪರಿಪಾಲಕರಾದ ಅರಸನೇ ಪೂಜ್ಯನು, ಆತನೇ ಮಾನ್ಯನು, ಸಮಸ್ತ ಪ್ರಾಣಿಗಳಿಗೂ ಮರೆಹೋಗಲು ಯೋಗ್ಯನು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲಗಳನ್ನು ಮಾಡಿ ಪ್ರಜೆಗಳನ್ನು ರಕ್ಷಿಸುವುದರಿಂದ ಎಲ್ಲರಿಗೂ ತಂದೆ ಎನಿಸಿಕೊಳ್ಳುವನು. ದೇವೇಂದ್ರನು ಪರಿಪಾಲಿಸುವ ಭೂಮಂಡಲದ ಭಾರದಲ್ಲಿ ನಾಲ್ಕರೊಳಗೊಂದಂಶವನ್ನು ಧರ್ಮಿಷ್ಠನಾದ ರಾಜನು ವಹಿಸುವನು. ಆದ ಕಾರಣ ಧರ್ಮಿಷ್ಠನಾದ ರಾಜನಿಗೆ ನಮಸ್ಕರಿಸಿ ಸತ್ಕಾರವನ್ನು ಮಾಡಬೇಕೆಂಬ ಧರ್ಮಶಾಸ್ತ್ರವುಂಟು. ನೀನು ನಮ್ಮನ್ನು ರಕ್ಷಿಸಬೇಕು. ಎಲೈ ರಾಮನೇ, ನೀನು ಪಟ್ಟಣದಲ್ಲಿದ್ದರೂ ವನದಲ್ಲಿದ್ದರೂ ನಮಗೆಲ್ಲರಿಗೂ ರಕ್ಷಕನು. ನಾವು ಸಂಸಾರ ಭ್ರಾಂತಿಯನ್ನು ಬಿಟ್ಟು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗವನ್ನು ತೊರೆದು ಜಿತೇಂದ್ರಿಯರಾಗಿ ತಪೋವನದಲ್ಲಿ ತಪಸ್ಸು ಮಾಡಿಕೊಂಡು ನಿನ್ನ ಗರ್ಭದಲ್ಲಿರುವ ಮಕ್ಕಳೆಂದು ಭಾವಿಸಿಕೊಂಡಿದ್ದೇವೆ. ನೀನೇ ನಮಗೆ ರಕ್ಷಕನು ಎಂದು ನುಡಿದು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ವನದಲ್ಲಿದ್ದ ಕಂದಮೂಲ ಫಲಾಹಾರಗಳಿಂದ ಸತ್ಕರಿಸಿದರು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.